ಏನು ಅಪ್ಪ ನನಗೆ ಕೇಳು, ನೀನು ಹುಟ್ಟು ಮಾಡಬೇಕು ಅನ್ನೋದಕ್ಕಾಗಿ ಹೇಳಿದ್ರಿ. ತಮ್ಮ ಅಲ್ಲ ನೀನು, ತಮ್ಮ ಅಲ್ಲ ನೀನು, ತಮ್ಮನೆ ಸರಿಯಾಗಿ ನೋಡಿ. ನಿನ್ನ ಮುಖಾವಲೋಕನ ನಿಷಿದ್ಧ ಗೊತ್ತಾಯ್ತಾ ಇದ್ರು. ನಿನ್ನ ಕಂಡ್ರೆ ಆಗುದಿಲ್ಲ ನನಗೆ, ನನಗೆ ಮುಖ ತೋರಿಸಬಾರ್ದು. ಹೇಳಿ ನಿನ್ನ ಹೇಳು ಬಂದು. ಹಾಳಾಗಿದ್ದು ನೀನು ಹಾಳಾಗಿದ್ದು ಅಂತ ನಾನು ಹೇಳಲೇ ಇಲ್ಲ ಅಣ್ಣಯ್ಯ. ಅಲ್ಲ ಹೇಳೋದಕ್ಕೆ ಧೈರ್ಯ ಇಲ್ಲ ಉಂಟು ನಿನಗೆ?
ಯಾಕೆಂದ್ರೆ ನೈತಿಕವಾಗಿ ನೀನೇ ತಪ್ಪಿಕೊಂಡು ಮತ್ತೆ ಅಣ್ಣನಿಗೆ ಏನ ಹೇಳು? ಬರ ಮುಂದೆ ಮುಂದುವರ ಬಾರ ಮುಂದೆ. ಇದೇನ ಇದು ನಿಂತಿರುವಂತ ಸ್ಥಳ ಯಾವ್ದ? ಇದು ಯಾವುದು ಆಸ್ಥಾನ ಅಲ್ವಾ? ನಾನ್ಯಾರು? ಅಯ್ಯೋ ನಮ್ಮ ಅಣ್ಣ 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 ಮುಖದ ಮೇಲೆ ಅಣ್ಣ ಹೇಳೋದೇ ಅಪ್ಪ ಹೇಳಿಕಂತದ. ಏ ನಾನು ಒಂದು ದೃಷ್ಟಿಯಿಂದ ಅಪ್ಪನೇ, ಅಜ್ಜ ಹೇಳಿಕಂತದ. ದ್ವಾರಕೆಗೆ ಮಹಾರಾಜ ನಾನು ನೆನ್ಪಿಟ್ಕೋ. ಅಣ್ಣ ತಮ್ಮನ ಸಂಬಂಧ ಅಲ್ಲ ಇಲ್ಲಿ, ಗೊತ್ತಾಯ್ತ? ಹಾಗೆ ಹೇಳ್ಬೇಕಾ? ನಾನು ಮಹಾರಾಜ, ಮಹಾರಾಜ ಬಲರಾಮ ಪ್ರಭುಗಳು ನೆರೆದಿರುವ ಸಭೆಯ ಮಧ್ಯದಲ್ಲಿ ಇದ್ದವನು ನಾನೀಗ. ನೀನು ಅಪರಾಧಿ ಎನ್ನುವುದು ನನಗೆ ಗೊತ್ತಾಗಿದೆ. ನಾನು ಹೌದು, ಹಾಗಾಗಿ ನಿನ್ನನ್ನು ವಿಚಾರಣೆ ಮಾಡುವ ಹೊತ್ತು. ಏನು ಮಾಡಿದ್ಯಾ ನೀನು? ಏನು ಮಾಡಿದ್ಯಾ ನೀನು? ಯಾವ ವಿಷಯ ಅಂತೂ ಗೊತ್ತಾಗಲಿಲ್ಲ. ಯಾವ ವಿಷಯ ಮತ್ತೆ? ಯಾವ್ದಲ್ಲ, ಸೇಮಂತಕ ಮಣಿಯ ವಿಚಾರ ನಿನಗೆ ಗೊತ್ತಿದೆಯಾ? ಇಲ್ಲ ಗೊತ್ತಿದೆಯಾ? ಇಲ್ವ ಸತ್ರ ನಿಮಗೆ ಗೊತ್ತಿದ್ದದನ್ನು ಹೇಳಿ. ಸತ್ರ ಅರ್ಜಿತ ತಪಸ್ಸನ್ನು ಮಾಡಿ ಅರ್ಜಿಸಿಕೊಂಡಿದ್ದದು. ಹೌದಂತೆ. ಒಂದು ದಿವಸ ಆ ಮಣಿಯ ವಿಶೇಷತೆಯನ್ನು ಗಮನಿಸಿ ನೋಡಿಕೊಂಡು ಬರೋಣ ಅಂತ ಸಪರಿವಾರ ಸಮೇತ ನಾನು ಹೊರಟಾಗ, ಅಣ್ಣಯ್ಯ ನಾನು ಬರ್ತೇನೆ ಅಂತ ನಮ್ಮ ಜೊತೆಗೆ ಬಂದಿಯಲ್ಲ. ನಿಮಗೂ ಅಷ್ಟೇ ಅಲ್ವಾ, ನನ್ನನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸು ಇರಲಿಲ್ವಲ್ಲ. ಯಾವಾಗಲೂ ಹಾಗೆ ನೀನು ನನ್ನೊಟ್ಟಿಗೆ ಬರುವವನು, ಕರೆದುಕೊಂಡು ಹೋದೆ ಇಲ್ಲಿವರೆಗೆ. ಇನ್ನು ಮೇಲೆ ಹಾಗಲ್ಲ. ಈಗ ನಿನ್ನ ವಿಚಾರನೇ ಗೊತ್ತಾಯ್ತಲ್ಲ. ಇನ್ನು ಮೇಲೆ ನಾ ಹೋದಲ್ಲಿ ನೀ ಬರಬಾರ್ದು, ನೀ ಹೋದಲ್ಲಿ ನಾನು ಬರುದಿಲ್ಲ. ನೆನ್ಪಿಟ್ಕೋ, ದಿಕ್ಕು ಬದಲಾಯಿಸುವುದು. ಬದಲಾಯಿಸುವುದೇ, ಇನ್ನು ಪೂರ್ವ ಪಶ್ಚಿಮವೇ ನಾವು, ಗೊತ್ತಾಯ್ತಲ್ವ? ಒಳ್ಳೆ ತಮ್ಮ ಅಂತೇಳಿ ತಿಳ್ಕೊಂಡ್ರೆ ಯಾಕೆ ಹಾಳಾದ್ಯವ? ಅಲ್ಲ ಏನಾಯ್ತು ಅಣ್ಣ, ನಾನು ವಿಷಯ ಏನು? ಸತ್ರಾರ್ಜಿತನಲ್ಲಿಗೆ ಹೋಗಿ ಸೇಮಂತಕ ರತ್ನವನ್ನು ನೋಡಿ ನಾವೆಲ್ಲ ಮರಳಿ ಅರಮನೆಗೆ ಸೇರಿದ್ರೆ ಆವತ್ತು ನೀನು ತಿರುಗಿ ಬರಲಿಲ್ಲ ನಮ್ಮೊಟ್ಟಿಗೆ. ಕೃಷ್ಣ ಆಮೇಲೆ ಬಂದ ಆ ವಿಷಯ ಗೊತ್ತಾಯಿತು. ಏನೋ ವಿಷಯ ಇರಬಹುದು, ಬಂದನಲ್ಲ ಅಂತೇಳಿ ತಿಳಿ ಸುಮ್ಮನೆ ಇದ್ದೆ. ಆದ್ರೆ ಹೋಗಿ ಹೋಗಿ ಸತ್ರಾರ್ಜಿತನಲ್ಲಿ ಮಣಿಯ ವಿಷಯವನ್ನು ಕೇಳಿದ್ಯಂತೆ. ವಿಶೇಷತೆಯನ್ನು ತಿಳಿದ ನೀನು ಮಣಿ ಬೇಕು ಅಂತ ಕೇಳಿದ್ಯಂತೆ, ಹೌದಾ? ಆಮೇಲೆ 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 ಅವ್ ಹೇಳಿದಂತೆ ಕತೆ ಅಲ್ಲ ಇದು, ವಾಸ್ತವ ಇದು. ಏನ್ ಕತೆ ಅಂತ ಹೇಳುದು? ಅವ ಹೇಳಿದಂತೆ ನಾನು ತಪಸ್ಸು ಮಾಡಿ ಅರ್ಜಿಸಿಕೊಂಡಿದ್ದು ಹಾಗೆಲ್ಲ ಕೊಡುವುದಕ್ಕಾಗುವುದಿಲ್ಲ ಅಂತ, ಗೊತ್ತಾಯ್ತಾ? ಇಲ್ವ? ಆಮೇಲೆ ಸುಮ್ಮನೆ ಮನೆಗೆ ಬಂದ್ಯಂತೆ. ಆಮೇಲೆ ಒಂದು ದಿವಸ ಅವನ ತಮ್ಮ ಪ್ರಸೇನ ಮೃಗಬೇಟೆಗೆ ಅಂತ ಹೊರಟನಂತೆ. ಹೋಗುವ ತಮ್ಮನ ಕೊರಳಿಗೆ ಆ ಸೇಮಂತಕ ರತ್ನವನ್ನು ಹಾಕಿ ಸತ್ರಾಜಿತ ಕಳುಹಿಸಿ ಕೊಟ್ಟನಂತೆ. ವಿಷಯ ನಿನಗೆ ಗೊತ್ತಾಯ್ತೋ? ಕೊರಳಿ ಕಟ್ಟುಬಿಟ್ನ? ಹೌದು. ವಿಷಯ ನಿನಗೆ ಗೊತ್ತಾಯ್ತೋ ಇಲ್ಲವೋ? ನೀನು ಅವನ ಜೊತೆಗೆ ಮೃಗಬೇಟೆಗೆ ಹೋದಿಯಂತೆ. ಹೋದ ನೀನು ಸತ್ರಾಜಿತನ ತಮ್ಮನನ್ನು ಕೊಂದು ಮಣಿಯನ್ನು ಅಪಹರಿಸಿದೆಯಂತೆ. ಯಾಕ ಯಾಕ ಹೀಗೆ ಮಾಡಿದ್ದು? ಅರೆಯ ಪ್ರಸೇನ ಪೋದು ತುಳ್ಳು ಅಪಹರಿಸಲಿಲ್ಲವನ ರತ್ನವನು, ಅಪಹರಿಸಲಿಲ್ಲವನ
ವಿಷಯ ಕೇಳಿ ಸರಿಯಾಗಿ. ಏನು ಎಂತದ್ದು? ಶಮಂತಕ ಮಣಿ ಹೌದು, ಪ್ರಸೇನ ಹೌದು, ಧರಿಸಿಕೊಂಡು ಹೋದ, ತಿರುಗಿ ಬರಲಿಲ್ಲ. ಅವನನ್ನು ನೀನು ಕೊಂದು ಮಣಿಯನ್ನು ಅಪಹರಿಸಿದ್ಯ. ಏನೋ ಹೊಸ ಕತೆ ಹೇಳ್ತಾ ಇದ್ದೀರ. ಹೊಸ ಕತೆ ಎಲ್ಲ ಇದು, ನೀನು ಮಾಡಿದ ಕತೆ ಇದು. ಇಲ್ಲ ಅಣ್ಣಯ್ಯ, ಅರಿಯೇ ಪ್ರಸೇನ ಓದುದನು ಸತ್ರಾಜಿತನ ತಮ್ಮನಾಗಿರುವಂತ ಪ್ರಸೇನ. ಕಾಡಿಗೆ ಹೋದ ವಿಷಯವೇ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತ ಮಣಿಯ ವಿಷಯ ಹೇಗ್ ಗೊತ್ತಾಗ್ಬೇಕು ಅಣ್ಣಯ್ಯ? ಇಷ್ಟಕ್ಕೂ ಆ ಮಣಿಯನ್ನು ಸತ್ರಾಜಿತನ ತಮ್ಮ ಪ್ರಸೇನ ಕೊರಳಿನಲ್ಲಿ ಕಟ್ಟಿಕೊಂಡು ಹೋಗುವುದ. ದಿವ್ಯವಾಗಿರುವಂತಹ ಮಣಿಯದು, ಸೂರ್ಯದೇವದತ್ತವಾಗಿರುವಂತಹ ಮಣಿಯದು. ಅದನ್ನು ಕಾಡಿಗೆ ಹೋಗುವಾಗಲೆಲ್ಲ ತಗೊಂಡು ಹೋಗ್ತಾರೆ. ನನಗೆ ಇದು ಕಟ್ಟು ಕತೆ ಅನಿಸ್ತದೆ ಅಂತ. ಇದು ಸುಳ್ಳು, ಸತ್ಯ ಆಗಿರ್ಲಿಕ್ಕಿಲ್ಲ. ಅದು ಕಟ್ಟುಕೊಂಡ ಕತೆಯೇ. ಏನ್ ಅಪ್ಪರಿಸಿದೆ ಅಂತ ಆಕಳ ಕೊರಳಿ ಗಂಟೆ ಕಟ್ಟಿಬಿಟ್ಟು ಬಿಟ್ಟಿದ್ದಾರೆ ಅವನನ್ನ. ಅವನ ಅವ ಏನು ಮಾಡ್ಕೊಳ್ಳಿ, ಎಂದಿಗೆ ಹಾಕಿ ಅಲ್ಲ. ಇದು ಕಟ್ಟು ಕತೆ ಇರ್ಬೋದು ಅಂತ ಯೋಚನೆ ಮಾಡ್ಬೇಕು ನಾನಲ್ಲ. ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ನಿಮ್ ಸುಳ್ಳು ಹೇಳಿರ್ಬೇಕು ಅಣ್ಣಯ್ಯ. ಪ್ರಸೇನ ಕಾಡಿಗೆ ಹೋಗುವ ವಿಷಯ ಗೊತ್ತಿಲ್ಲ, ಮಣಿಯನ್ನು ನಾನು ಅಪ್ಪರಿಸಲಿಲ್ಲ. ಒರಿದೇತ ಕಪವಾದ ಪೇಳವೆ ಎನ್ನೋಳು ದೋಷ ಇರೋದು. ಮಣಿಯ ಶತ್ರು ಯಾರೋ ಚಾಡಿ ಹೇಳ್ತಾ ಇದ್ದಾರೆ ಅಂತ ನೀನು ಸಮರ್ಥನೆ ಮಾಡಿಕೊಳ್ತೀಯ. ತಲೆ ಕೆಡಿಸಿದ್ದಾರೆ. ನೀನ್ ಅಷ್ಟೆಲ್ಲ ಮಾಡಿದ್ರು ಸುಳ್ಳೇ ಹೌದು ಅಂತ ಆದ್ರೆ ಸತ್ರಾಜಿತನಲ್ಲಿ ಯಾಕೆ ಮಣಿಯನ್ನು ಕೇಳಿದೆ? ನಿನಗೆ ಯಾವುದ ಕೊರತೆ ಆಗಿದೆಯಾ? ಇಲ್ಲಿ ಯಾವುದ ಕೊರತೆ ಆಗಿದೆ ಅಣ್ಣಯ್ಯ? ಆ ಹೊತ್ತು ನಾವಿಬ್ಬರು ಒಟ್ಟಿಗೆ ಹೋದವರು. ಅಲ್ಲಿಗೆ ಹೋದಾಗ ಶಮಂತಕ ಮಣಿಯ ವಿಷಯ ಬಂತು. ಅದನ್ನು ಕಣ್ತುಂಬ ನೋಡಿದೆವು. ಆ ಮಣಿ ಸತ್ರಾರ್ಜಿತನಲ್ಲಿ ಇರುವುದಕ್ಕಿಂತಲೂ ನಮ್ಮ ಅಜ್ಜನಾಗಿರುವಂತಹ ಉಗ್ರಸೇನಲ್ಲಿ ಇದ್ರೆ ಸಮಷ್ಟಿಯಾಗಿ ಪ್ರಯೋಜನಕ್ಕೆ ಬರ್ತದಲ್ಲ. ವ್ಯಕ್ತಿಗತವಾದ ಪ್ರಯೋಜನ ಅಲ್ಲ, ಸಮಷ್ಟಿಯಾಗಿ ಪ್ರಯೋಜನಕ್ಕೆ ಬರುತ್ತದೆ ಎಂಬ ಕಾರಣಕ್ಕಾಗಿ ಸತ್ರಾರ್ಜಿತ ಅದನ್ನ ನಮಗ್ ಕೊಡ್ತೀಯ ಅಂತ ಕೇಳಿದೆ ಅಷ್ಟೇ. ಕೇಳಿದ್ರೆ ತೊಂದ್ರೆ ಇಲ್ಲ, ಅವ್ನು ಕೊಡುವುದಿಲ್ಲ ಅಂತ ಹೇಳಿದ. ಅವ್ನು ಕೊಡುವುದಿಲ್ಲ ಅಂತ ಹೇಳಿದ್ನ? ಲೋಭಿ ಆತಾನ ಅಲ್ಲ ಅವನು. ಎಂತ ಲೋಭಿ ಆತ? ಬಾಯಿ ಮುಚ್ಚ. ಹೌದಣ್ಣೆ, ಬಾಯ್ ಬಾಯ್. ಅವ ಎಂತವ ಎನ್ನುವುದು ನನಗೆ ಬೇಡ, ನೀನ್ ಎಂತವ ಎನ್ನುವುದು ಬೇಕು. ಪರಮ ಸಂಭಾವಿತ ಅಲ್ಲ ಕೇಳಿ ಹೇಳು. ಅವನಲ್ಲಿ ಅವ ಕೊಡುವುದಿಲ್ಲ ಅಂತ ಹೇಳಿದ್ನ? ಇಲ್ವ ಒಂದು ಮಾತು ಅಣ್ಣಯ್ಯ ಹೀಗೆ ಕೇಳಿದ್ದೆ, ಅವ ಕೊಡುದಿಲ್ಲ ಅಂತ ಈ ಕಾರಣಕ್ಕಾಗಿ ನಾನು ಕೇಳಿದ್ದು ಅಂತ ಹೇಳಿದ್ಯಾ ನೀನು? ಇಲ್ಲ, ಕೊಟ್ಟರೆ ಹೇಳ್ತಿದ್ದೆ ಅಣ್ಣ, ನಾನು ಹೀಗೆ ಕೇಳಿದೆ, ಅವ ಕೊಟ್ಟಿದ್ದಾನೆ. ಯಾವ ವಿಷಯ? ಸಂತೋಷದ ವಿಷಯ ಕೃಷ್ಣ. ಯಾವ ವಿಷಯವನ್ನು ಅಣ್ಣನಲ್ಲಿ ಮುಚ್ಚಿಟ್ಟವನಲ್ಲ ನೀನು? ಹೌದು, ಈ ವಿಷಯವನ್ನು ಮುಚ್ಚಿಟ್ಟೆ ನೀನು. ಮುಚ್ಚಿಟ್ಟದ್ದಕ್ಕೆ ನಿನ್ನ ಮೇಲೆ ಅನುಮಾನ ಪ್ರಾರಂಭ ಆಗಿದೆ ಈಗ. ಹಾಗಿದ್ರೆ ನೀನು ಕೊಂದವ ಅಲ್ಲ. ನಾನು ಕೇಳಿದ ಕ್ಷಣ ಅನುಮಾನ ಕೊಡುವುದು ಅಣ್ಣಯ್ಯ? ಇಲ್ಲಿ ನೋಡು, ಅವ ತಪಸ್ಸು ಮಾಡಿ ಅರ್ಚಿಸಿಕೊಂಡಿತ್ತು. ಹೌದು, ನಿನಗೂ ಒಂದು ಮಣಿ ಬೇಕು ಅಂತ ಆದ್ರೆ ನೀನು ಹಾಕ್ ಮಾಡ್ಬೇಕು. ಅದಿಲ್ಲ ಅಂತ ಆದ್ರೆ ನೀನು ಹೋಗು ದೇವಲೋಕಕ್ಕೆ. ಏನು ಸೂರ್ಯ ಗೊತ್ತಿಲ್ಲದೆ ಇದ್ದವನ ನಿನಗೆ? ಚಂದ್ರ ಗೊತ್ತಿಲ್ಲದೆ ಇದ್ದವರ? ದೇವೇಂದ್ರಾದಿಗಳು ನಿನಗೆ ತಿಳಿಯದೆ ಇದ್ದವರ? ಎಷ್ಟೊತ್ತಿಗೆ ಎಲ್ಲಿಗೆ ಬೇಕಾದ್ರೂ ಹೋಗುವುದಕ್ಕೆ ಸಮರ್ಥ ನೀನು? ಆ ಶ್ರೀಮಂತಕದಂತಹ ಇನ್ನೊಂದು ರತ್ನವನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಬೇಕಿತ್ತು ನೀನು. ಅವನಲ್ಲಿ ಕೇಳಿದ್ಯಾಪ ನೀನು? ನನಗಾಗಿ ಅಲ್ಲ, ಅಚ್ಚರಿಗಾಗಿ ಕೇಳಿದ್ದು ಅಂತ ಹೇಳಿದ್ದಲ್ಲ. ಕೇಳುವುದೆಲ್ಲ ಬೇರೆಯವರಿಗಾಗಿ, ಮಾಡುವುದೆಲ್ಲ ಇನ್ನೊಬ್ಬರಿಗಾಗಿ. ಕೃಷ್ಣ, ಚಾರ ಚೋರತ್ವಗಳು ನಿನ್ನಲ್ಲಿ ಮನೆ ಮಾಡಿಯೇ ಇದೆ, ನನಗೆ ಗೊತ್ತಿದೆ. ಎಂತದ್ದು? ನಮ್ಮನೆ ಪಕ್ಕದಲ್ಲಿ ನೀನಿದ್ಯಲ್ಲ, ಹಾಗಾಗಿ ಮನೆ ಎಂತದ್ದು? ನಿಮ್ಮ ಮನೆ ಪಕ್ಕದಲ್ಲಿ ಮನೆಯೂ ಇದೆ, ಜೊತೆಗೆ ನೀನಿದ್ದರಿಂದ ಜಾರ ಚೋರತ್ವಗಳು ನಮ್ಮೊಟ್ಟಿಗೆ ಇದೆ. ಏನ್ ಮಾಡುವುದು ಬಾಪಿ? ಸಣ್ಣವನಿದ್ದಾಗಲಿಂದಲೂ ಅದನ್ನೇ ಮಾಡಿಕೊಂಡು ಬೆಳೆದೆ. ದೊಡ್ಡವನಾದ ಮೇಲೆ ಆದ್ರೂ ಒಳ್ಳೆಯವನಾಗಿದ್ರೆ ನನಗೆ ಬೇಸರ ಇರಲಿಲ್ಲ. ಸಣ್ಣವನಾಗ ಇದ್ದಾಗ ಏನ್ ಮಾಡಿದೆ ನೀನು? ಅಲ್ಲಿ ನಂದಗೋಕುಲದಲ್ಲಿ ಬೆಣ್ಣೆ ಕತ್ತೆ ಮನೆ ಮನೆಗೆ ನೀನ್ ಕದ್ದಿದ್ಯಲ್ಲ, ಕಳ್ಳಿಲ್ವಾ ನೀನು? ನಾನ್ ಕದ್ದದ್ದು ಯಾಕೆ? ತಿನ್ನುವುದಕ್ಕಲ್ವಾ? ಹೌದು, ಅದೇ. ಏನ್ ನಾನು ಅಪ್ಪನೇ ತಿಂದಿದ್ದೇನ? ನೀನು ತಿಂದಿದ್ದೀಯ ಆವಾಗ, ಅದು ಹೇಳುವುದೇನ ನೀನು? ಹೌದಾ? ನನ್ ಜೊತೆ ನೀನು ಬಂದವನೇ? ನೀನು ತಿಂದಿದ್ದ ಮೇಲೆ ಸಿಕ್ಕದ ಮೇಲೆ ಇಟ್ಟಿರುವಂತ ಆ ಬೆಣ್ಣೆಯ ಪಾತ್ರೆಗೆ ನಾನು ಕೈ ಹಾಕುವಾಗ ನನಗೆ ಕೈಗೆ ಎಟಕಲಿಲ್ಲ ಅದು. ಅವಾಗ ನೀನು ಹೀಗೆ ಮಾಡಿ ನಿಂತಿದ್ದು, ನಾನು ನಿನ್ನ ಬೆನ್ನ ಮೇಲೆ ಹೀಗ ಬೇಡ ಸಣ್ಣವರಿದ್ದಾಗಷ್ಟೇ. ಆಮೇಲೆ
ನನ್ನ ಬೆನ್ನ ಮೇಲೆ ನಿಂತುಕೊಂಡು ತಿಂದೆ ಸಮ್ಮ ತಿಂದೆ. ನಿನಗೂ ಕೊಟ್ಟಿದ್ದೇನೆ. ನನಗೆ ಕೊಟ್ಟಿದ್ದೀನಿ. ನನಗೆ ಕೊಡುವುದೇ ತಂದು ನೀನು ನೀನು ತಿಂದದ್ದು ಬೆಣ್ಣೆ. ಆಮೇಲೆ ನಮ್ಮ ಕೈ ಕೈಗೆ ಒರೆಸಿ ಓಡಿ ಹೋಗಿದ್ದು. ನಿನ್ನ ಬಾಯಿಗೆ ಬೆಣ್ಣೆ, ಬಲರಾಮನ ಬೆನ್ನಿಗೆ ತೊಣ್ಣೆ. ಬಲರಾಮ ತಿಂದಿದ್ದು ಅಂತ ಪ್ರಚಾರ ಆಗಿ ನಾವು ಪೆಟ್ಟು ತಿಂದದ್ದು. ನೀನ್ ಮಾತ್ರ ಬೆಣ್ಣೆ ತಿಂದ. ಅದಕ್ಕಾಗಿ ಇರಬೇಕು. ತಿಳಿದವ್ರು ಹೇಳುವುದು ಯಾರ್ಯಾರಿಗೆ ಯಾವ್ಯಾವ ಯೋಗ ಇದೆಯೋ ಅದೇ ಸಿಗ್ತದೆ ಅಂತ. ನನಗೆ ಬೆಣ್ಣೆ ಯೋಗ, ನಿನ್ಗೆ ದೊಣ್ಣೆ ಯೋಗ. ಹೌದು ಮಹಾರಾಯ, ನಿನ್ನ ಅಣ್ಣಾಗಿ ಹುಟ್ಟಿದ್ದಕ್ಕೆ ನಮ್ಮ ಹಣೆ ಬರ ದುರ್ಯೋಗ ಏನು ನಿನ್ನ ಕಾರಣದಿಂದ ಹೇಳಿಸಿಕೊಳ್ಳುವ ಹಾಗಾಯ್ತಲ್ಲ ಇವತ್ತು. ಏನ ನೀನು ಆರ್ಚಿಸುವುದನ್ನು ಬಿಟ್ಟು ಅವನನ್ನು ಕೊಂದು ತೆಗೆದುಕೊಂಡು ಬಂದಿಯಲ್ಲ, ಅಪಕೀರ್ತಿ ಬಂದು ಹೋಯಿತು. ಕೃಷ್ಣ ಇದನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ದ್ವಾರಕೆಯ ಯಾದವರು ಅಲ್ಲ ಯಾದವರು, ಸಮಾಜದಲ್ಲಿ ಬಾಹಿರರು, ಸಿಂಹಾಸನಕ್ಕೆ ಅರ್ಹರಲ್ಲ, ಶಾಪಗ್ರಸ್ತರು. ಹೀಗೆಯೇ ಕೇಳಿ 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 ಸಾಕಾಗಿ ಹೋಗಿದ್ರು. ಸಿಂಹಾಸನಕ್ಕೆ ಯೋಗ್ಯರು ಎನ್ನುವುದನ್ನು ಕಾಣಿಸಿಕೊಡಬೇಕು ಅಂತ ಸಿಂಹಾಸನ ಸ್ಥಾಪನೆ ಮಾಡಿ ಆಯಿತು. ಪಾಪಿ, ಮನೆತನದ ಮಾನವನೇ ಕಳೆದಿಯಲ್ಲ ನೀನು. ನೀನಿದ್ದ ಊರಿನಲ್ಲಿ ಇರಬಾರ್ದು. ಕೃಷ್ಣ ಇವತ್ತಿನ ಈ ಅಧಿಕಾರ ನನಗೆ ಬೇಡ. ನೀನು ಹೋಗು ಅಂತ ಹೇಳಿದ್ರೆ ನೀನು ಹೋಗುವವ ಅಲ್ಲ. ಆದ್ದರಿಂದ ನಾನೇ ಇವತ್ತಿಗೆ ಹೋಗ್ತೇನೆ. ನೀ ಮಾಡಿದ ಪಾಪ ತೀರ್ಥಾಟನೆ ಮಾಡಿ ಆದರೂ ನಾನು ಕಳೆದುಕೊಳ್ತೇನೆ. ಹಾಗಾಗಿ ದ್ವಾರಕೆಯಲ್ಲಿಯೇ ಇರು, ಇಂಥದ್ದನ್ನೇ ಮಾಡಿಕೊಂಡಿರು, ಹಾಳಾಗಿ ಹೋಗು. ಜನನಿ ಸಿಂಹಾಸನ ಬೇಡ, ಆಳ್ವಿಕೆ ಬೇಡ,
ಹೆತ್ತವರು ಬೇಡ, ಹುಟ್ಟಿದವರು ಬೇಡ, ಎಲ್ಲಾದ್ರೂ ಹೊರಟು ಹೋಗ್ತೇನೆ ಅಂತ ಹೊರಟಲ್ಲ. ಆಗಲೇ ಗೊತ್ತಾದದ್ದು ನನಗೆ ವಿಷಯ ಇದು ಬಹಳ ಗಡುಚಾಗಿದೆ. ಅಣ್ಣ, ಲೋಕ ಏನೇ ಹೇಳಲಿ ಅಣ್ಣಯ್ಯ, ಜಾರ ಚೋರತ್ವಗಳು ನಿನ್ನೊಳಿರುತ್ತೀರಿ. ನೀವು ಮಾಡುವ ಮಾತೇ ಇದು. ಕೃಷ್ಣ ಯಾರು ಏನು ಎನ್ನುವುದನ್ನು ನೀವು ತಿಳಿಯದೇ ಹೋದವರೇ. ಲೋಕದಲ್ಲಿ ಕೃಷ್ಣನನ್ನು ಹಲವರು ಹಲವು ರೀತಿಯಿಂದ ಕಂಡರು. ಕೆಲವರು ಮನೆಯ ಮಗನನ್ನಾಗಿ ಕಂಡರು, ಕೆಲವರು ಮೊಮ್ಮಗನನ್ನಾಗಿ ಕಂಡರು, ಕೆಲವರು ಪಿತನನ್ನಾಗಿ ಕಂಡರು, ಕೆಲವರು ಅಜ್ಜನನ್ನಾಗಿ ಕಂಡರು, ಕೆಲವರು ಕಾಂತನನ್ನಾಗಿ ಕಂಡರು, ಕೆಲವರು ಪ್ರಾಣದಾತನನ್ನಾಗಿ ಕಂಡರು, ದೇವನನ್ನಾಗಿ ಕಂಡರು. ಅಣ್ಣ, ನಿಜವಾಗಿ ಕೃಷ್ಣ ಯಾರು ಏನು ಎನ್ನುವುದನ್ನು ನನ್ನ ಅಣ್ಣನಾಗಿ ನೀವು ಅರಿತಿದ್ದೀರಿ ಅಂತ ನಾನು ಭಾವಿಸಿದ್ದೆ. ಜಾರ ಚೋರ ಬೆಣ್ಣೆಯ ಕಳ್ಳ ಹೆಣ್ಣಿನ ಮಳ್ಳ ಇತ್ಯಾದಿ ಇತ್ಯಾದಿ ಇತ್ಯಾದಿಯಾಗಿ ಲೋಕದ ಸಾಮಾನ್ಯರು ನನ್ನನ್ನು ಜರೆಯಲಿ. ಬೇಸರ ಇಲ್ಲ ಅಣ್ಣ, ನೀನು ಸಂಪೂರ್ಣ ತಿಳಿದವ. ಬೆಣ್ಣೆಯನ್ನು ಕೃಷ್ಣ ಕದ್ದದಿದ್ರೆ ಅದು ಯಾಕೆ ಕದ್ದ ಎನ್ನುವ ಸತ್ಯ ವಿಷಯ ನಿಮಗೆ ಗೊತ್ತು. ಹೆಣ್ಣು ಮಕ್ಕಳ ಸೀರೆಯನ್ನು ನಾನು ಅಪಹರಿಸಿದ್ದಾದ್ರೆ ಅದು ಯಾಕೆ ಅಪಹರಿಸಿದೆ ಎನ್ನುವುದು ನಿಮಗೆ ಗೊತ್ತು. ಅದರ ಹಿಂದಿರುವಂತಹ ಮೂಲ ಉದ್ದೇಶಗಳು ಯಾವುದು ಏನು ಎನ್ನುವುದನ್ನು ನೀವೇ ನಾನೊಬ್ಬ ಜಾರ ನಾನೊಬ್ಬ ಚೋರ ಎಂದು ಹೇಳಿದ್ರೆ ಖಂಡಿತ ನಾನು ಸಹಿಸಲಾರೆ ಅಣ್ಣ. ಆ ಪ್ರಸೇನನ ವಿಷಯವನ್ನು ಶಮಂತ ಕಮಣೆಯ ವಿಷಯವನ್ನು ನಾನು ತಿಳಿದವಲ್ಲ. ಆ ವಿಚಾರವೇ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನೀನು ನಂಬುವುದಿಲ್ಲ. ನಾನು ನಿನ್ನ ನಂಬಿಸುವುದಕ್ಕೆ ಏನು ಹೇಳಲಿ ಅಣ್ಣ? ನಾನು ಏನು ಏನು ಸಮರ್ಥನೆ ಉಂಟು ಅಂತ ಬೇಡುವ. ನೀನು ಮಾಡಿದ ಕಾರ್ಯಕ್ಕೆ ನಿನ್ನದು ಇಲ್ಲ ಅಣ್ಣ, ಯಾವ ಸಮರ್ಥನೆಯೂ ಇಲ್ಲ, ಯಾವ ಸಮರ್ಥನೆಯೂ ಇಲ್ಲ. ಇದು ನಿಂತ ನೆಲದ ಸಾಕ್ಷಿಯಾಗಿ ಹೇಳ್ತೇನೆ, ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಹೇಳ್ತೇನೆ. ಅಲ್ಲ, ಪ್ರತ್ಯಕ್ಷ ನನಗೆ ಜನ್ಮ ಕೊಟ್ಟಿರುವಂತ ನನ್ನ ತಾಯಿ ತಾಯಿ ದೇವಕಿಯ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ವಸುದೇವ ದೇವಕಿಯ ರಾಣೆ, ನಾನು ಕಳ್ಳ ಅಲ್ಲ. ಅಪ್ಪರಿಸಲಿಲ್ಲ ಅಣ್ಣ, ಅಪ್ಪರಿಸಲಿಲ್ಲ.